ಪ್ರಿಯ ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ, ವಿಶೇಷ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ಪಂಚಾಂಗದಲ್ಲಿ, ಜ್ಯೋತಿಷ್ಯದಲ್ಲಿ ಹಾಗೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಬಹಳ ನಂಬಿಕೆಯನ್ನು ಇಟ್ಟಂಥವರು. ಹಾಗಾಗಿ ಮನುಷ್ಯನ ಭವಿಷ್ಯವನ್ನು ಅಥವಾ ಮನುಷ್ಯ ತಾನು ಮುಂದೆ ಏನಾಗಬೇಕು, ಏನಾಗಬಹುದು ಅನ್ನೋಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಬಹಳ ಕುತೂಹಲ ಇರುತ್ತೆ, ಬಹಳ ತವಕವನ್ನು ಪಡ್ತಾ ಇರ್ತಾನೆ. ಅದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹುಟ್ಟಿದ ಕೂಡಲೇ ಜಾತಕವನ್ನು ಬರೆಸುವಂಥದ್ದು, ಕುಂಡಲಿಯನ್ನು ಹಾಕಿಸುವಂಥದ್ದು ಕೂಡ ಇದೆ. ಇದರಿಂದ ಮುಂದೆ ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋಂಥದ್ದನ್ನು ನಾವು ಗ್ರಹಗತಿಗಳ ಚಲನೆಯಿಂದ ಹಾಗೆ ಗ್ರಹಗಳು ನೀಡುವಂತಹ ದೆಸೆಗಳಿಂದ, ಶುಭ ಫಲಗಳಿಂದ ಇದನ್ನು ನಿಷ್ಕರ್ಷ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಕ್ಯಾಲ್ಕುಲೇಷನ್ ಅಷ್ಟೇನೆ, ಇದೊಂದು ಗಣಿತ ಭವಿಷ್ಯ ಅನ್ನುವಂಥದ್ದು. ಹಾಗಾಗಿ ಮನುಷ್ಯನ ಭವಿಷ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವಂಥವರು ಇದ್ದಾರೆ. ಅವನ ಹಸ್ತದ ಮೂಲಕ ನೋಡ್ತಾರೆ. ಇಲ್ಲಿ ಹಸ್ತರೇಖೆಗಳು ಹೇಗಿದೆ, ಭವಿಷ್ಯದಲ್ಲಿ ಏನಾಗಬಹುದು, ಧನರೇಖೆ, ಆಯುಷ್ಯ ರೇಖೆ, ವಿದ್ಯಾರೇಖೆ ಹೇಗಿದೆ ಇತ್ಯಾದಿಗಳು ಅನ್ನುವಂಥದ್ದನ್ನು ನೋಡುವಂಥವ್ರು ಇದ್ದಾರೆ. ಇನ್ನು ಮುಖದ ಮೂಲಕ ಜಾತಕದ ಒಂದು ಪರಿಚಯವನ್ನು ಹೇಳುವಂಥವ್ರು ಕೂಡ ಇದ್ದಾರೆ. ಇನ್ನು ಜನ್ಮ ದಿನಾಂಕ, ಹುಟ್ಟಿದ ಸ್ಥಳ ಮತ್ತು ಹುಟ್ಟಿದ ವೇಳೆಯನ್ನು ನಿಖರವಾಗಿ ತಿಳಿಸಿದ್ರೆ ಆ ಸಂದರ್ಭದಲ್ಲೂ ಕೂಡ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಇದೆ. ಇನ್ನು ನಕ್ಷತ್ರ ಹಾಗೆ ರಾಶಿ ಮೂಲಕ ತಿಳಿಯುವಂಥದ್ದು ಕೂಡ ಮತ್ತೊಂದು ವಿಧ ಇದೆ. ಇನ್ನೊಂದು ವಿಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಆವಿಷ್ಕಾರ ಆಗಿರುವಂಥದ್ದು ಉಗುರುಗಳ ಮೂಲಕ ಭವಿಷ್ಯವನ್ನು ತಿಳಿಯುವಂಥದ್ದು. ಹಾಗಾಗಿ ಮನುಷ್ಯ ಅಂತ ಅಂದಮೇಲೆ ಉಗುರುಗಳು ಇದ್ದೇ ಇದೆ, ಕೈಗಳಲ್ಲಿ ಕಾಲುಗಳಲ್ಲಿ ಇರುವಂಥದ್ದು. ಹಾಗಾಗಿ ಕೈಗಳಲ್ಲಿರುವಂತಹ ಉಗುರುಗಳು ಯಾವ ಆಕಾರದಲ್ಲಿದೆ, ಯಾವ ರಾಶಿಯವರಿಗೆ ಯಾವ ಆಕಾರದಲ್ಲಿರುತ್ತೆ ಉಗುರುಗಳು, ಹೇಗಿರುತ್ತೆ ಅನ್ನೋಂಥದ್ರ ಮೇಲೆ ನಾವು ಭವಿಷ್ಯವನ್ನು ತಿಳಿಬೋದು. ವೈದ್ಯರು ಕೂಡ ನೋಡಿ, ಉಗುರುಗಳನ್ನು ನೋಡಿ ಉಗುರಿನಲ್ಲಿ ಆರೋಗ್ಯಯುತವಾದಂತಹ ಲಕ್ಷಣಗಳಿದೆಯೇ ಇಲ್ಲವೇ ಅನ್ನೋಂಥದ್ದನ್ನು ವೈದ್ಯರು ಕೂಡ ನೋಡಿ ಹೇಳ್ತಾರೆ. ಹಾಗಾಗಿ ಆರೋಗ್ಯವನ್ನು ಉಗುರಿನಿಂದ ನೋಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಭವಿಷ್ಯವನ್ನು ಕೂಡ ಉಗುರುಗಳ ಮೂಲಕ ತಿಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಜ್ಯೋತಿಷ್ಯರ ಅಭಿಮತ. ಹಾಗಾಗಿ ಈ ದಿನ ನೋಡೋಣ, ಉಗುರುಗಳ ಮೂಲಕ ಭವಿಷ್ಯವನ್ನು ಹೇಗೆ ನಿಷ್ಕರ್ಷೆ ಮಾಡ್ತಾರೆ, ಹಾಗೆ ಯಾವ ಉಗುರಿಗೆ ಯಾವ ಬಣ್ಣ ಸೂಕ್ತವಾಗಿದೆ, ನೈಲ್ ಪಾಲಿಶ್ ಹಾಕ್ಕೊಳ್ತಾರೆ, ಹಾಗಾಗಿ ಯಾವ ಉಗುರಿಗೆ ಯಾರು ಹಾಕಬೇಕು ಹಾಕಬಾರ್ದು ಅನ್ನೋಂಥದ್ದನ್ನು ಕೂಡ ಈ ದಿನ ನೋಡೋಣ. ಇನ್ನು ಉಗುರುಗಳಲ್ಲಿ ನಾಲ್ಕು ವಿಧ ಇದೆ ನೋಡಿ. ಒಂದು ಅಗಲವಾಗಿರುವಂಥ ಉಗುರು, ವೃತ್ತಾಕಾರವಾಗಿರುವಂಥ ಉಗುರು, ಲಂಬವಾಗಿರುವ ಉಗುರು, ಚೌಕಾಕಾರದ ಉಗುರು. ಈಗ ಮೊದಲನೇದಾಗಿ ಅಗಲವಾಗಿರುವಂಥ ಉಗುರು. ಇಲ್ಲಿ ವ್ಯಕ್ತಿಯ ಬೆರಳುಗಳನ್ನು ನೋಡಿದಾಗ ಉಗುರು ಸಾಮಾನ್ಯವಾಗಿ ಅಗಲವಾಗಿರುತ್ತೆ. ಮೇಷ, ಸಿಂಹ ಮತ್ತು ಧನುರಾಶಿಯವರಿಗೆ ಅಗಲವಾಗಿರುವಂಥ ಉಗುರುಗಳು ಇರುತ್ತೆ. ಇವರು ಈ ರಾಶಿಯವರು ಅಂದರೆ ಮೇಷ, ಸಿಂಹ ಮತ್ತು ಧನುರಾಶಿಯವರು ಅಗ್ನಿತತ್ವವನ್ನು ಹೊಂದಿರುವಂಥವರು. ಅಗ್ನಿ ಅಂದರೆ ಪ್ರಖರ, ಒಂದು ಬೆಳಕನ್ನು, ಉಷ್ಣತೆಯನ್ನು ಹಾಗೆ ಶಾಖವನ್ನು ಕೊಡುವಂಥವರು. ಆದ್ದರಿಂದಲೇ ಇವರು ಸ್ವಲ್ಪ ಮುಂಗೋಪಿ ಸ್ವಭಾವದವರಾಗಿರ್ತಾರೆ. ಇವರ ಎಡಗಡೆ ಇರುವಂಥ ಮೆದುಳು ತುಂಬ ಬೆಳವಣಿಗೆಯನ್ನು ಹೊಂದಿರುತ್ತೆ, ಹಾಗಾಗಿ ಹೆಚ್ಚಿನ ಸ್ಪಷ್ಟತೆಯನ್ನು ಹೊಂದಿರ್ತಾರೆ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದೇ ಗುರಿ ಇದೆ, ಹೀಗೆ ಇದನ್ನು ಕ್ರಮಿಸಬೇಕು ಅನ್ನೋಂಥ ಒಂದು ಉದ್ದೇಶ ಇದೆ ಅನ್ನೋಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಳ್ಳುವಂಥವ್ರು. ಹಾಗೆ ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಇತರರ ಮುಂದೆ ಇಡುವಂಥವ್ರು, ತಮಗೆ ಏನು ಬೇಕು ಅನ್ನೋಂಥದ್ದನ್ನು ಬಹಳ ವಿಶೇಷವಾಗಿ ಹೇಳ್ತಾರೆ. ಕೆಲವರು ಚುಚ್ಚು ಮಾತುಗಳಿಂದ ಹೇಳುವಂಥದ್ದು ಕೂಡ ಇದೆ. ಅಂದರೆ ಕೆಲಸ ಆಗಬೇಕಾದಂತಹ ಸಂದರ್ಭದಲ್ಲಿ ಆಗಲಿಲ್ವಲ್ಲ ಅನ್ನೋಂಥ ಒಂದು ಕೋಪವನ್ನು ಬಹಳ ಬೇಗ ಹೊರಗೆ ಹಾಕ್ಬಿಡ್ತಾರೆ. ಹಾಗಾಗಿ ನೇರ ಸ್ವಭಾವದವರು ಇವರು, ಹಿಡಿದ ಕೆಲಸವನ್ನು ಬಿಡದೆ ಸಾಧಿಸುವಂಥವ್ರು. ಅದರಲ್ಲೂ ರಾಜಕೀಯದಲ್ಲಿ ಆಸಕ್ತಿ ಇರುವಂಥವರು ಆಗ್ತಾರೆ. ಅಂಥ ವ್ಯಕ್ತಿಗಳು ಮುಂದೆ ಜೀವನದಲ್ಲಿ ಬಹಳ ವಿಶೇಷವಾದಂತಹ ಸ್ಥಾನಮಾನವನ್ನು ಕೂಡ ಪಡ್ಕೊಳ್ತಾರೆ. ಅಂದರೆ ಪರೋಪಕಾರ, ನಾಲ್ಕು ಜನರಿಗೆ ಉಪಕಾರ ಆಗುವಂಥ ಕೆಲಸಗಳನ್ನು ಮಾಡುವಂಥ ಮನಸ್ಸು ಇವರಲ್ಲಿದೆ. ಹಾಗಾಗಿ ಇವರ ಉಗುರು ಅಗಲವಾಗಿರುತ್ತೆ. ಅಗಲ ಅಂತ ಹೇಳಿದ್ರೆ ಇಲ್ಲಿ ಅಕಾಮಡೇಟಿವ್ ಅನ್ನುವಂಥ ಅರ್ಥದಲ್ಲಿ ನೋಡಬಹುದು. ಇನ್ನು ವೃತ್ತಾಕಾರವಾಗಿರುವಂಥ ಉಗುರು, ಕರ್ಕಾಟಕ, ವೃಶ್ಚಿಕ ಮತ್ತು ಮೀನ ರಾಶಿಯವರಿಗೆ ವೃತ್ತಾಕಾರದ ಉಗುರು ಇರುತ್ತೆ. ಇವರು ಜಲತತ್ವವನ್ನು ಹೊಂದಿರುವಂಥ ರಾಶಿಗಳು ಈ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನ. ಈ ರಾಶಿಗಳವರು ಬಹಳ ಶಾಂತಿಪ್ರಿಯರು, ಏಕಾಂತವಾಸರು. ಸುತ್ತಮುತ್ತ ಇರುವಂತಹ ಜನರು ವಾದ ವಿವಾದಕ್ಕೆ ನಿಂತಾಗ ನ್ಯಾಯ ನಿರ್ಣಯ ಮಾಡುವಂಥದ್ದು ಇವರೇ. ಹಾಗಾಗಿ ನ್ಯಾಯಾಧೀಶರ ಸ್ಥಾನದಲ್ಲಿ ಇರುವಂಥವರು, ಮತ್ತು ಸರಿ ತಪ್ಪು ಯಾವುದು ಅನ್ನೋಂಥದ್ದನ್ನು ನಿಷ್ಕರ್ಷೆ ಮಾಡಿ ಹೇಳುವಂಥವ್ರು. ಹಾಗೆ ಇವರಿಗೆ ಬಂದೊದಗುವಂತಹ ಸಮಸ್ಯೆಗಳನ್ನಾಗಲಿ
ಅಥವಾ ಯಾವುದೇ ಸನ್ನಿವೇಶಗಳಲ್ಲಾಗಲಿ ಸರಿ ಯಾವುದು ತಪ್ಪು ಯಾವುದು ಅನುಕೂಲ ಯಾವುದು ಅನಾನುಕೂಲ ಯಾವುದು ಅನ್ನೋದನ್ನ ಬಹಳ ನಿಖರವಾಗಿ ಇವರು ಹೇಳಲಿಕ್ಕೆ ಸಾಧ್ಯ ಇದೆ. ವರ್ಣರಂಜಿತವಾದಂತಹ ವ್ಯಕ್ತಿತ್ವ ಇವರಿಗಿರುವಂಥದ್ದು. ಹಾಗಾಗಿ ಜೀವನವನ್ನು ತುಂಬ ಇಷ್ಟಪಡುವಂಥವ್ರು ಇವರು. ಹಾಗೆ ಇತರರಿಂದ ಪ್ರಶಂಸೆಗೆ ಆಗಾಗ ಒಳಪಡುವಂಥವ್ರು ಕೂಡ. ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಇವರ ನಡತೆ ಮತ್ತು ಇವರ ಮಾತು ಬಹಳ ವಿಶೇಷವಾಗಿ ಆಕರ್ಷಣೀಯವಾಗಿರುತ್ತೆ. ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರುವಂಥದ್ದು ಇವರಿಗೆ. ಮಂತ್ರ ತಂತ್ರ ಜ್ಯೋತಿಷ್ಯವನ್ನು ಬಲ್ಲಂಥವರು ಇವರು. ವೃತ್ತಾಕಾರವಾದಂಥ ಉಗುರು ಇರುವಂಥವರು ಬಿಳಿಯ ಬಣ್ಣವನ್ನು ಸಾಮಾನ್ಯವಾಗಿ ಇಷ್ಟಪಡ್ತಾರೆ. ಹಾಗೆ ಇಲ್ಲಿ ವೃತ್ತಾಕಾರ ಅಂತ ಹೇಳಿದ್ರೆ ವೃತ್ತವನ್ನು ಬರೆಯುವಾಗ ಯಾವ ಸ್ಥಳದಿಂದ ಪ್ರಾರಂಭ ಮಾಡ್ತೀವೋ ಅಥವಾ ಯಾವ ಒಂದು ಚುಕ್ಕಿಯಿಂದ ಪ್ರಾರಂಭ ಮಾಡ್ತೀವೋ ಅಲ್ಲಿಗೆ ಬಂದು ಸೇರುವಂಥದ್ದು ಇದು ವೃತ್ತ. ಹಾಗಾಗಿ ಪೃಥ್ವಿಯಾಗಲಿ ಈ ಭೂಮಂಡಲವಾಗಲಿ ಎಲ್ಲವೂ ಕೂಡ ವೃತ್ತಾಕಾರದಲ್ಲೇ ಇರುವಂಥದ್ದು. ಹಾಗಾಗಿ ಶಾಂತಿಪ್ರಿಯರು ಯಾಕೆ ಅಂತ ಹೇಳಿದ್ರೆ ಏನೇ ಆದರೂ ಕೊನೆಗೆ ಸಂಭವಿಸುವಂಥದ್ದೇ ಅಥವಾ ಘಟಿಸುವಂಥದ್ದೇ ಪ್ರಾಪ್ತಿಯಾಗುತ್ತೆ. ಅದಕ್ಕಾಗಿ ಯಾಕೆ ಹೋರಾಟ ಹೊಡೆದಾಟ ಅನ್ನುವಂಥದ್ದು ಬಹಳ ಹೊಂದಾಣಿಕೆಯ ಸ್ವಭಾವ ಇವರಿಗೆ ಜಲತತ್ವ ರಾಶಿಯವರಿಗೆ ಇರುವಂಥದ್ದು. ಇನ್ನು ಲಂಬವಾಗಿ ಉದ್ದವಾಗಿರುವಂಥ ಉಗುರು ವೃಷಭ ಕನ್ಯಾ ಮತ್ತು ಮಕರ ರಾಶಿಯವರಿಗೆ ಲಂಬವಾಗಿರುವಂಥದ್ದು ಅಂದರೆ ಉದ್ದವಾಗಿರುವಂಥ ಉಗುರು ಸಾಮಾನ್ಯವಾಗಿರುತ್ತೆ. ಇವರು ಸೌಮ್ಯ ಸ್ವಭಾವದವರು. ಇಲ್ಲಿ ಸೌಮ್ಯ ಅಂತ ಹೇಳಿದ್ರೆ ಭೂತತ್ವವನ್ನು ಹೊಂದಿರುವಂಥವರು. ಏನೇ ತೊಂದರೆಗಳಾಗಲಿ ಸಮಸ್ಯೆಗಳಾಗಲಿ ಅದನ್ನು ಬಹಳ ತಾಳ್ಮೆಯಿಂದ ಸಹಿಸಿಕೊಳ್ಳುವಂಥವ್ರು. ಕ್ಷಮಯಾ ಧರಿತ್ರಿ ಅಂತ ಹೇಳ್ತಾರೆ. ಹಾಗಾಗಿ ಭೂಮಿಗೆ ಆಗುವಂತಹ ಯಾವುದೇ ರೀತಿಯ ನೋವುಗಳಾಗಲಿ ತೊಂದರೆಗಳಾಗಲಿ ಹೇಗೆ ಪೃಥ್ವಿ ಸಹಿಸಿಕೊಂಡಿದೆಯೋ ಅದೇ ರೀತಿಯಲ್ಲಿ ಇವರು ಕೂಡ ತಮಗೆ ಬಂದೊದಗುವಂತಹ ಕಷ್ಟಗಳನ್ನು ಸಹಿಸಿಕೊಳ್ತಾರೆ. ಸಾಮಾನ್ಯವಾಗಿ ಯಾರ ಜೊತೆನೂ ಹೇಳ್ಕೊಳ್ಳಲ್ಲ. ಆದರೆ ರಸಿಕ ಮನೋಭಾವದವರು. ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡರೂ ಕೂಡ ಉತ್ತಮವಾದಂತಹ ಜೀವನವನ್ನು ನಡೆಸುವಂತಹ ಅಭಿಲಾಷೆ ಉಳ್ಳಂಥವ್ರು ಇವರು. ಇವರ ಬಲ ಮೆದುಳು ತುಂಬ ಅಭಿವೃದ್ಧಿಯನ್ನು ಹೊಂದಿರುತ್ತೆ. ಹಾಗಾಗಿ ಇವರಿಗೆ ತುಂಬ ಕಲ್ಪನಾಶಕ್ತಿ ಇರುತ್ತೆ. ಬಹಳ ಅದ್ಭುತವಾದಂತಹ ಜ್ಞಾಪಕ ಶಕ್ತಿ ಇವರಿಗಿದೆ. ಆದ್ದರಿಂದಲೇ ಹೆಚ್ಚಿನ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಲಿ ಅಥವಾ ಇನ್ನು ಯಾವುದೇ ರೀತಿಯ ಒಂದು ಮೆಮೊರಿ ಕಂಟೆಸ್ಟ್ ಅನ್ನುವಂಥದ್ದು ಇದ್ದರೆ ಅದರಲ್ಲಿ ಜಯಗಳಿಸುವಂಥವರು ಇವರು. ಯಾಕೆಂದರೆ ಇವರಿಗೆ ಕಲ್ಪನಾ ಶಕ್ತಿಯ ಜೊತೆಗೆ ಜ್ಞಾಪಕ ಶಕ್ತಿಯು ಕೂಡ ಬಹಳ ವಿಶೇಷವಾಗಿ ಚೆನ್ನಾಗಿರುತ್ತೆ. ಮತ್ತು ಸುತ್ತಮುತ್ತಲಿರುವಂಥ ವಾತಾವರಣದಲ್ಲಿ ಜರುಗುವಂಥ ಯಾವುದೇ ಸಂಗತಿಗಳಿಗೆ ಸುಲಭವಾಗಿ ಪ್ರತಿಕ್ರಿಯೆಯನ್ನು ತೋರ್ತಾರೆ. ಅಂದರೆ ಲಿವ್ ಇನ್ ದ ಮೊಮೆಂಟ್ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ಕ್ಷಣದಲ್ಲಿ ಇವರು ಬಹಳ ವಿಶೇಷವಾಗಿ ಅನುಭವಿಸುವಂಥವರು. ಹಾಗಾಗಿ ಇಂಥ ರೀತಿಯಲ್ಲಿ ಇರುವಂಥ ಉಗುರು ಅಂದರೆ ಉದ್ದವಾಗಿರುವಂಥ ಉಗುರು ಇರುವಂಥವರು ಕ್ರೀಡೆಯಲ್ಲಿ ಆಟದಲ್ಲಿ ತುಂಬ ಆಸಕ್ತಿಯನ್ನು ತೋರಿಸ್ತಾರೆ. ಅಧಿಕವಾದಂಥ ಸ್ನೇಹಿತರನ್ನು ಹೊಂದಿರ್ತಾರೆ. ಗೆಳೆತನ ಒಂದು ರಿಲೇಷನ್ಶಿಪ್ಗೆ ತುಂಬ ಮಹತ್ವವನ್ನು ಕೊಡುವಂಥವ್ರು ಈ ಪೃಥ್ವಿ ತತ್ವ ಅಥವಾ ಭೂತತ್ವವನ್ನು ಹೊಂದಿರುವಂಥ ರಾಶಿಗಳಾದಂಥ ವೃಷಭ ಕನ್ಯಾ ಹಾಗೂ ಮಕರ ರಾಶಿಯವರು. ಇನ್ನು ಚೌಕಾಕಾರದ ಉಗುರು ಕೆಲವರಿಗೆ ನೋಡಿ ಉಗುರನ್ನು ನೋಡಿದಾಗ ಸಾಮಾನ್ಯವಾಗಿ ಒಂದು ಚೌಕದಂತೆ ಕಾಣಿಸುತ್ತೆ, ಸ್ಕ್ವೇರ್ ಆಗಿರುತ್ತೆ. ಇಲ್ಲಿ ಉದ್ದವಾಗೂ ಇರಲ್ಲ, ಗುಂಡಾಗೂ ಇರಲ್ಲ, ಹಾಗೆ ಅಗಲವಾಗೂ ಇರಲ್ಲ, ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿ ಇರುವಂಥದ್ದು. ಮಿಥುನ ತುಲಾ ಮತ್ತು ಕುಂಭರಾಶಿಯವರಿಗೆ ಚೌಕಾಕಾರದ ಉಗುರನ್ನು ಹೊಂದಿರ್ತಾರೆ ಇವರು. ಇವರು ಗಂಭೀರವಾದಂಥ ಮತ್ತು ಕಠಿಣ ನಿಲುವಿನ ವ್ಯಕ್ತಿಯಾಗಿರ್ತಾರೆ. ಆದರೆ ಅಧಿಕವಾದಂತಹ ಧೈರ್ಯವನ್ನು ಹೊಂದಿರ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ ಧೈರ್ಯವಾಗಿ ಮುನ್ನುಗ್ತಾರೆ. ಅದು ಸೋಲು ಗೆಲುವು ನಂತರದ ಪ್ರಶ್ನೆ, ಒಟ್ಟಾರೆ ಕೆಲಸ ಆಗಬೇಕು ಅನ್ನುವಂಥದ್ದೇ ಇವರ ಸ್ವಭಾವ. ಇವರು ಗಾಂಭೀರ್ಯ ನಿಲುವನ್ನು ಹೊಂದಿದ್ದವರಾಗಿರ್ತಾರೆ. ಅಂದರೆ ಸಾಮಾನ್ಯಕ್ಕೆ ಯಾವುದಕ್ಕೂ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ, ತಮ್ಮದೇ ಆಗಬೇಕು ಅನ್ನುವಂಥ ಒಂದು ಸ್ವಭಾವ ಕೂಡ ಇದೆ. ಹಠದ ಸ್ವಭಾವ ಅಂತ ಹೇಳ್ತಾರಲ್ಲ ಅಂಥದ್ದು. ಮತ್ತು ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರು ಸಾಮಾನ್ಯವಾಗಿ. ಇನ್ನು ವಿಶೇಷ ಅಂತ ಹೇಳಿದ್ರೆ ಲೆಕ್ಕಪತ್ರಗಳ ವ್ಯವಹಾರದಲ್ಲಿ ಅತಿ ಬುದ್ಧಿವಂತರಾಗಿರ್ತಾರೆ, ಗಣಿತ ಚೆನ್ನಾಗಿ ಬರುತ್ತೆ ಇಂಥವ್ರಿಗೆ. ಆದ್ದರಿಂದಲೇ ಇವರು ಸಿ ಎ ಮಾಡುವಂಥದ್ದೋ ಅಥವಾ ಬಿ ಕಾಮ್ ಎಂ ಕಾಮ್ ಮಾಡುವಂಥದ್ದು ಲೆಕ್ಕಾಚಾರ ಲೆಕ್ಕಪತ್ರಗಳನ್ನು ಇಡುವಂಥದ್ದು ಒಟ್ಟಾರೆ ಈ ಕ್ಯಾಲ್ಕುಲೇಷನ್ ಅನ್ನುವಂಥದ್ರಲ್ಲಿ ಬಹಳ ವಿಶೇಷ ಪರಿಣತಿಯನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಇವರು ವಾಯುತತ್ವ ಸ್ವಭಾವವನ್ನು ಹೊಂದಿರುವಂಥವ್ರು. ಇಲ್ಲಿ ವಾಯು ಅಂದರೆ ಗಾಳಿ ಅಂತಹ ತತ್ವವನ್ನು ಹೊಂದಿರುವಂಥವರು ಈ ರಾಶಿಗಳವರು ಮಿಥುನ ತುಲಾ ಹಾಗೆ ಕುಂಭ. ಇನ್ನು ವಾಯು ನೋಡಿ ಯಾವುದೇ ಒಂದು ಸಣ್ಣ ಜಾಗ ಇದ್ದರೂ ಕೂಡ ಅಲ್ಲಿ ತನ್ನ ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತೆ. ವಾಯು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ರಾಶಿಗಳವರು ಕೂಡ ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಸ್ವಭಾವ ಇವರಿಗಿರುತ್ತೆ. ಒಟ್ಟಾರೆ ಇವರು ಕೂಡ ಜೀವನದಲ್ಲಿ ಉತ್ತಮವಾದಂತಹ ಸ್ಥಾನವನ್ನು ಹೊಂದಲಿಕ್ಕೆ ತವಕ ಪಡುವಂಥವ್ರು. ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ
ಬಹಳ ಶ್ರಮಪಟ್ಟು ಮೇಲೆ ಬರುವಂಥವ್ರು ಇವರು. ಹಾಗೆ ಯಾವ ಉಗುರಿಗೆ ಯಾವ ಬಣ್ಣ ಉತ್ತಮವಾಗಿರುತ್ತೆ ಅನ್ನೋಂಥದ್ದನ್ನು ನೋಡೋದಾದರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಕೆಂಪು ಬಣ್ಣ ಉತ್ತಮ. ಯಾಕೆಂದರೆ ಕುಜ ಇಲ್ಲಿ ರಾಶಿಯ ಅಧಿಪತಿಯಾಗಿರುವಂಥದ್ದು, ಅದರಿಂದ ಕೆಂಪು ಬಣ್ಣವನ್ನು ಇವರು ಇಷ್ಟಪಡ್ತಾರೆ. ಇನ್ನು ವೃಷಭ ಹಾಗೂ ತುಲಾ ರಾಶಿಯವರಿಗೆ ಕಿತ್ತಳೆ ಬಣ್ಣ ಉತ್ತಮವಾಗಿರುವಂಥದ್ದು, ಯಾಕೆಂದರೆ ಶುಕ್ರ ಈ ರಾಶಿಯ ಅಧಿಪತಿ, ಹಾಗಾಗಿ ಇವರಿಗೆ ಕಿತ್ತಳೆಯ ಬಣ್ಣ ಹೊಂದಾಣಿಕೆ ಆಗುತ್ತೆ. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣ ಉತ್ತಮ, ಯಾಕೆಂದರೆ ಬುಧ ಇವರ ರಾಶಿಯ ಅಧಿಪತಿ, ಹಸಿರನ್ನು ಪ್ರತಿನಿಧಿಸುವಂಥವನು ಬುಧ. ಇನ್ನು ಕರ್ಕಾಟಕ ರಾಶಿಯವರಿಗೆ ಬಿಳಿಯ ಬಣ್ಣ, ಚಂದ್ರನ ಬಣ್ಣ ಬಿಳಿ, ಹಾಗಾಗಿ ಕಟಕ ರಾಶಿಯವರ ಅಧಿಪತಿ ಚಂದ್ರ ಆಗಿರೋದ್ರಿಂದ ಬಿಳಿಯ ಬಣ್ಣ ಉತ್ತಮವಾಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ಕೆಂಪು, ಯಾಕೆಂದರೆ ಇಲ್ಲಿ ಸೂರ್ಯ ಅಥವಾ ರವಿ ಸಿಂಹದ ಅಧಿಪತಿ, ಹಾಗಾಗಿ ಕೆಂಪನ್ನು ಇದು ಪ್ರತಿನಿಧಿಸುವಂಥದ್ದು. ಇನ್ನು ಧನುಸು ಹಾಗೂ ಮೀನರಾಶಿಯವರಿಗೆ ಹಳದಿಯ ಬಣ್ಣ, ಇಲ್ಲಿ ಗುರು ಧನುಸು ಮತ್ತು ಮೀನರಾಶಿಯವರ ಅಧಿಪತಿ, ಹಾಗಾಗಿ ಗುರು ಯಾವಾಗಲೂ ಕೂಡ ಹಳದಿಯನ್ನು ಪ್ರತಿನಿಧಿಸುವಂಥವನು, ಇವರಿಗೆ ಹಳದಿಯ ಬಣ್ಣ ವಿಶೇಷವಾಗಿ ಹೊಂದಾಣಿಕೆ ಆಗುತ್ತೆ. ಇನ್ನು ಮಕರ ಮತ್ತು ಕುಂಭರಾಶಿಯ ಅಧಿಪತಿ ಶನಿ, ಹಾಗಾಗಿ ಕಪ್ಪು ಬಣ್ಣ ಅಥವಾ ಗಾಢ ನೀಲಿ ಬಣ್ಣ ಇವರಿಗೆ ಉತ್ತಮವಾಗಿರುವಂತಹ ಬಣ್ಣ. ಈಗ ವೀಕ್ಷಕರೇ, ನೀವು ಒಮ್ಮೆ ನೋಡಿಕೊಳ್ಳಿ ನಿಮ್ಮ ಉಗುರು ಯಾವ ಆಕಾರದಲ್ಲಿದೆ ಮತ್ತು ನಿಮ್ಮ ಸ್ವಭಾವ ಎಂಥದ್ದು ಅನ್ನೋಂಥದ್ದನ್ನು ಈಗಾಗಲೇ ಹೇಳಿದಾಗೆ ನಿಷ್ಕರ್ಷ ಮಾಡಿಕೊಳ್ಬೋದು. ಜೊತೆಗೆ ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿಯ ಅಧಿಪತಿ ಯಾವುದು, ಹಾಗೆ ಆ ರಾಶಿಗೆ ಉತ್ತಮವಾದಂತಹ ಬಣ್ಣ ಯಾವುದು ಅನ್ನೋಂಥದ್ದನ್ನು ಕೂಡ ನೀವು ತೀರ್ಮಾನ ಮಾಡಿಕೊಳ್ಬೋದು. ಅದರಂತೆ ಯಾವುದೇ ಸಂದರ್ಭದಲ್ಲಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪ್ರಸಂಗ ಬಂದಾಗ ನಿಮ್ಮ ರಾಶಿಗೆ ಅನುಗುಣವಾದಂತಹ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ನೆಮ್ಮದಿಯನ್ನು ತರುವಂಥ ಅಂಶವಾಗಿದೆ. ಹಾಗಾಗಿ ನೆಮ್ಮದಿಗಾಗಿ ನಾವು ಏನೆಲ್ಲ ಮಾಡ್ತೇವೆ ಅದರಲ್ಲಿ ಇದು ಕೂಡ ಒಂದು ಅಂಶ ಅನ್ನುವಂಥದ್ದನ್ನು ತಿಳಿದು ನಿಮ್ಮ ಜೀವನ ಕ್ರಮದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸೌಭಾಗ್ಯಗಳನ್ನು ನೀಡಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ.